ಇತ್ತೀಚೆಗೆ ನರೇಂದ್ರ ಮೋದಿಯವರು ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಂತಹ ಸಮಾವೇಶ. ಈ ಬಿಜೆಪಿ ಸಮಾವೇಶದಲ್ಲಿ ಒಂದು ಸ್ವಾರಸ್ಯಕರ ಸಂಗತಿಯೊಂದು ನಡೆಯುತ್ತೆ. ಏನದು? ಮೋದಿಯವರು ಕಂಬಳಿಯನ್ನು ತುಂಬಾ ಸ್ಟೈಲಿಶ್ ಆಗಿ ತುಂಬಾ ವಿಭಿನ್ನವಾಗಿ ಹಾಕೊಳ್ತಾರೆ ತಮ್ಮ ಮೈ ಮೇಲೆ. ಇದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ಅಥವಾ ಒಂದು ಸುದ್ದಿ ಬರ್ತಾ ಇದೆ ಅಂತ ಹೇಳಬಹುದು. ಇದ್ರ ಬಗ್ಗೆ ಒಂದು ಸಂಗತಿಯನ್ನ ಬಿಚ್ಚಿಡ್ತಾರೆ ಚರಂತಿ ಮಠ್ ಅವರು. ಏನ್ ಹೇಳಿದ್ದಾರೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿದ್ರು. ಈ ವೇಳೆ ಪ್ರಧಾನಿ ಮೋದಿ ಕಂಬಳಿಯನ್ನು ಹಾಕಿಕೊಳ್ಳುವ ಸ್ಟೈಲ್ ನೋಡಿ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ಈ ಸ್ವಾರಸ್ಯಕರ ಘಟನೆ ಮತ್ತು ಮೋದಿ ಜೊತೆ ನಡೆದಂತಹ ಸಂಭಾಷಣೆಯ ಮಾಹಿತಿಯನ್ನ ಬಿಜೆಪಿಯ ಮಾಜಿ ಸಂಸದ ವೀರಣ್ಣ ಚರಂತಿ ಮಠ್ ಅವರು ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಕಂಬಳಿ ನೋಡ್ತಾ ಇದ್ದ ಹಾಗೆ ಫುಲ್ ಖುಷಿಯಾದ್ರು. ನಾನು ಶಾಲು ಹಾಕಿದ ಹಾಗೆ ಮೋದಿಗೆ ಎರಡೂ ಕಡೆ ಕಂಬಳಿಯನ್ನ ಹಾಕಿದ್ದೆ, ಆದ್ರೆ ಅದು ಹಾಗಲ್ಲ, ಹೀಗೆ ಹಾಕಿಕೊಳ್ಬೇಕು ಅಂತ ಮೋದಿಯವರೇ ಹೇಳಿದ್ರು. ಇನ್ನು ಕಂಬಳಿ ಬಗ್ಗೆ ಮೋದಿ ಅವರಿಗೆ ಬಹಳ ಗೌರವ ಇದೆ. ಕಂಬಳಿ ನೋಡಿದ ಕೂಡಲೇ ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಬಳಿಕ ಕಂಬಳಿ ಹಾಕಿಕೊಂಡೇ ಭಾಷಣ ಸಹ ಮಾಡಿದ್ರು. ಹೆಲಿಕಾಪ್ಟರ್ ಬಳಿ ಹೋಗೋವರೆಗೂ ಕೂಡ ಮೋದಿ ಕಂಬಳಿ ಹಾಕಿಕೊಂಡಿದ್ರು. ಜೊತೆಗೆ ಸೆಂಗೋಲ್ ಕೂಡ ಪ್ರಧಾನಿ ಮೋದಿಗೆ ನೀಡಿದ್ವಿ. ಸೆಂಗೋಲ್ ನೋಡಲು ಒಂದ್ ರೀತಿ SPG ಅವರು ಮೊದಲು ಅನುಮತಿಯನ್ನ ಕೊಡ್ಲಿಲ್ಲ, ಆಗ ಸೆಂಗೋಲ್ ಮಾಡಿಸಿದ್ದೇವೆ, ಆದ್ರೆ ಸಿಬ್ಬಂದಿ ಬಿಡ್ತಾ ಇಲ್ಲ, ಅದರ ಬಳಿಕ ಮೋದಿಯವರೇ ಸೆಂಗೋಲ್ ತರಿಸಿಕೊಂಡ್ರು ಅಂತ ಅವರು ಹೇಳಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ಸಾಮಾನ್ಯ ಜನರೇ ತತ್ತರಿಸಿ ಹೋಗಿದ್ದಾರೆ. ಹೀಗಿರ್ಬೇಕಾದ್ರೆ ಗೋಶಾಲೆಯಲ್ಲಿರುವಂತಹ ಗೋವುಗಳು, ಪ್ರಾಣಿ ಪಕ್ಷಿಗಳು ಕೂಡ ಒಂದ್ ರೀತಿ ನಿತ್ರಾಣ ಆಗಿ ಹೋಗ್ತಾ ಇದೆ. ಈ ಒಂದು ಘಟನೆಯನ್ನ ಗಮನಿಸಿದಂತಹ ಒಂದು ಯುವಕರ ತಂಡ ಗೋವುಗಳಿಗೆ ಕಲ್ಲಂಗಡಿ ಹಣ್ಣನ್ನ ತಿನ್ನಿಸಿ ಖುಷಿ ಪಡಿಸಿದ್ದಾರೆ. ಹೌದು, ಇಂತಹ ಒಂದು ವಿಭಿನ್ನವಾದ ಕಾರ್ಯವನ್ನ ಮಾಡಿದ್ದು ಉಡುಪಿಯ ಹುಡುಗರು. ಅನಾಥ ಹಸುಗಳ ಆಪ್ತ ರಕ್ಷಕ ಈ ನೀಲಾವರ ಗೋಶಾಲೆ. ಉಡುಪಿ ಜಿಲ್ಲೆಯಲ್ಲಿ ಪೇಜಾವರ ಮಠಾಧೀಶರು ನಡೆಸುವ ಗೋಶಾಲೆಯಲ್ಲಿ ಸಾವಿರಾರು ಗೋವುಗಳಿವೆ. ಇನ್ನು ಸೆಕೆಯಿಂದ ಸಂಕಟ ಪಡುತ್ತಿರುವ ಗೋವುಗಳಿಗೆ ಯುವಕರ ತಂಡವೊಂದು 3,000 kg ಕಲ್ಲಂಗಡಿ ಹಣ್ಣನ್ನ ಕೊಟ್ಟು ಖುಷಿ ಪಡಿಸಿದ್ದಾರೆ. ಗೋಶಾಲೆಗೆ ಬಂದು ಕಲ್ಲಂಗಡಿಯ ಹಣ್ಣುಗಳನ್ನ ತಾವೇ ಸ್ವತಃ ಕೈಯಾರೆ ಕುಯ್ದು ತುಂಡು ಮಾಡಿ ಗೋವುಗಳ ಬಾಯಿಗೆ ಕೊಟ್ಟು ಸಂಭ್ರಮಿಸಿದ್ದಾರೆ. ಬಿಸಿಲಿಗೆ ಬಳಲಿದ್ದ ಗೋವುಗಳು ಈ ಸಿಹಿ ನೀರಿನ ಹಣ್ಣುಗಳನ್ನ ತಿಂದು ಖುಷಿ ಪಟ್ಟಿದ್ದಾವೆ. ಗೋಸೇವೆ ನಡೆಸ್ತಾ ಇದ್ದ ಈ ತಂಡ ಅದೊಂದು ಅಪರೂಪದ ಯುವಕರ ತಂಡ ಅಂತಾನೆ ಹೇಳಬಹುದು. ರಘುನಂದನ್ ಹೆಬ್ಬಾರ್ ಎಂಬುವರ ನೇತೃತ್ವದಲ್ಲಿ ಈ ತಂಡ ಗೋಸೇವೆಯನ್ನ ನಡೆಸ್ತಾ ಇದೆ. ಇನ್ನು ಯುಗಾದಿ ಗೋ ಪಾರ್ಟಿ ಹೆಸರಲ್ಲಿ ಗೋವುಗಳಿಗೆ ಕಾಲಕಾಲಕ್ಕೆ ತಿನ್ನೋದಕ್ಕೆ ಕೊಡ್ತಾ ಬಂದಿದ್ದಾರೆ. ನೀಲಾವರ ಗೋಶಾಲೆ ಸೇರಿದಂತೆ ಪರಿಸರದ 16 ಗೋವುಗಳಿಗೆ ಈ ತಂಡ ಭೇಟಿ ಕೊಡ್ತಾ ಇರುತ್ತೆ. ಗೋಶಾಲೆಗಳಿಗೆ ಭೇಟಿ ಕೊಟ್ಟು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ವಾಪಸ್ ಹಿಂದಿರುತ್ತಾರೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಅಲೆಯನ್ನ ಮೂಡಿಸಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಇದೀಗ ಕುಮಾರಸ್ವಾಮಿ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕುಮಾರಸ್ವಾಮಿ ಅವರನ್ನ DK ಬ್ರದರ್ಸ್ ಸಾಕಷ್ಟು ಟಾರ್ಗೆಟ್ ಮಾಡಿಕೊಂಡು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟನ್ನ ಕೊಟ್ಟಂತಹ ಕುಮಾರಸ್ವಾಮಿ ಅವರು, ಕಾರ್ತಿಕ್ ನನ್ನ ಮಲೇಷಿಯಾಗೆ ಕಳಿಸಿದವ್ರು ಯಾರು, ನನ್ನನ್ನ ಕೆಣಕಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾತಿನ ಜಟಾಪಟಿಗೆ ವೇದಿಕೆಯಾಗಿ ಪರಿಣಮಿಸಿಬಿಟ್ಟಿದೆ. ಕಾಂಗ್ರೆಸ್ ನಾಯಕರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೈತ್ರಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. DK ಸಹೋದರರಂತೂ ಕುಮಾರಸ್ವಾಮಿ ವಿರುದ್ಧ ಗಂಭೀರವಾದ ಆರೋಪಗಳನ್ನೇ ಮಾಡ್ತಾ ಇದ್ದಾರೆ. ಇದೀಗ DK ಸಹೋದರರ ಆರೋಪಕ್ಕೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದು, ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿದ್ದ ಕಾರ್ತಿಕ್ ನನ್ನ ಮಲೇಷಿಯಾಗೆ ಕಳಿಸಿದ್ಯಾರು ಅಂತ ಪ್ರಶ್ನಿಸುವ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. DK ಸಹೋದರರ ವಿರುದ್ಧ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಅವರು, ನಿನ್ನೆ ಡ್ರೈವರ್ ವಿಡಿಯೋ ರಿಲೀಸ್ ಮಾಡಿದ್ರಲ್ವಾ, ಆತ ಮಾತನಾಡಿರುವ ವಿಡಿಯೋ ಮಾಡಿದ್ಯಾರು ಅಂತ ಕೇಳಿದ್ದಾರೆ. ನಿನ್ನೆ ಅವನ ಕೈಯಲ್ಲಿ ವಿಡಿಯೋ ಬಿಟ್ಟಿದ್ರು, ಏನ್ ಹೇಳಿಕೆ ಕೊಟ್ಟ, ದೇವರಾಜ್ ಕೈಯಲ್ಲಿ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ಹೇಳಿದ್ದ. ಆದ್ರೆ ಇಂದು ಬೆಳಿಗ್ಗೆ ಈ ಚಿಲ್ಲರೆ ಸಹೋದರರು ಕುಮಾರಸ್ವಾಮಿಗೆ ಬಿಟ್ಟಿರ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ. ಹಾಸನದ JDS ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿತ್ತು ಅಂತ ಕಾಂಗ್ರೆಸ್ ಗಂಭೀರವಾಗಿ ಆರೋಪ ಮಾಡಿದೆ. ಆತ ಹೆಣ್ಣು ಮಕ್ಕಳ ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಆತನಿಗೆ ಟಿಕೆಟ್ ನೀಡಲಾಗಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದೆ ಕಾಂಗ್ರೆಸ್
ಇದೀಗ ಅಶ್ಲೀಲ ವಿಡಿಯೋ ಪ್ರಕರಣ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಬಳಿಕ ಈ ಬಾರಿ ಹಾಸನದ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣನವರನ್ನ ಕಣಕ್ಕಿಳಿಸಲಾಗಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋ ಹಗರಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿದ್ದರೂ ಕೂಡ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಟೆ ಮಾತನಾಡಿದ್ದು, ಪ್ರಧಾನಿ ಮೋದಿ ಹಾಗೂ ಪ್ರಜ್ವಲ್ ರೇವಣ್ಣ ಜೊತೆಯಾಗಿರುವ ಫೋಟೋಗಳನ್ನ ತೋರಿಸಿದ್ರು. ಪ್ರಜ್ವಲ್ ಅವರನ್ನ ಮೋದಿಯವರು ಮೆಚ್ಚಿದ್ದಲ್ಲದೆ ಏಪ್ರಿಲ್ 14ರಂದು ಅವರಿಗೆ ಮತ ಕೇಳಿದ್ರು, ಅವರ ಪರವಾಗಿ ಮತಗಳನ್ನ ಕೇಳಿದ್ರು. ಪ್ರಜ್ವಲ್ ಮಾಡಿರುವ ಕೆಲಸ ಸಂಪೂರ್ಣವಾಗಿ ಆಘಾತಕಾರಿಯಾಗಿದೆ, ನಮಗೆ ನಂಬಲು ಆಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಸುಮಾರು 3,000 ವಿಡಿಯೋಗಳು ಮತ್ತು ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಈ ದೇಶದ ಇತಿಹಾಸದಲ್ಲಿಯೇ ದೊಡ್ಡ ಅತ್ಯಾಚಾರ ಅಲ್ಲದೆ ಮತ್ತೇನು ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ.